ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸಿರಿಗೆರೆ ಸ್ವಾಮೀಜಿಗಳ ವಿರುದ್ಧ ಪತ್ರಿಕಾಗೋಷ್ಠಿ ಮಾಡಿದ್ದ ಶಾಂತ ಗಂಗಾಧರ ಅವರ ಜೊತೆ ಮಾತುಕತೆ ಮಾಡಬೇಕು ಎಂದು ಮಠದ ಭಕ್ತರು ಪಟ್ಟು ಹಿಡಿದು ವಿಫಲರಾದ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ. ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಶಾಂತ ಗಂಗಾಧರ ಬಂದಿದ್ದರು. ಇದನ್ನ ಅರಿತ ಮಠದ ಭಕ್ತರು ಕಾರ್ಯಕ್ರಮ ನಡೆಯುವ ಸ್ಥಳದ ಬಳಿ ಜಮಾಯಿಸಿದರು. ಮಠದ ವಿರುದ್ಧ ಹೇಳಿಕೆ ನೀಡಿದ್ದಾರೆ. ಮಾತುಕತೆ ನಡೆಸಲು ಮಠಕ್ಕೆ ಬನ್ನಿ ಅಂದ್ರೆ ಬರುತ್ತಿಲ್ಲ. ಈ ಬಗ್ಗೆ ಅವರೊಂದಿಗೆ ನಾವು ಮಾತುಕತೆ ನಡೆಸಬೇಕು ಎಂದು ಭಕ್ತರು ಪಟ್ಟು ಹಿಡಿದಿದ್ದರು. ಇಂಥ ಯಾವುದೇ ಮಾತುಕತೆ ಅಗತ್ಯವಿಲ್ಲ ಎಂದು ಶಾಂತ ಗಂಗಾಧರ ತಿಳಿಸಿದ ಹಿನ್ನೆಲೆಯಲ್ಲಿ ಕೋಟೆ ಪೊಲೀಸ್ ಠಾಣೆಯ ಚಂದ್ರಶೇಖರ್ ಮತ್ತು ಸಿಬ್ಬಂದಿ ಶಾಂತ ಗಂಗಾಧರ ಅವರನ್ನು ಸುರಕ್ಷಿತವಾಗಿ ದಾವಣಗೆರೆಗೆ ತೆರಳಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ತರ ಮಾಡಿದ್ರೆ ಏನು ಮಾಡಕ್ ನಾವು ಅಂತ ನಮಗೆ ನೋವಾಗಿ ಸರ್ ಭಾಳ ನೋವಿಂದ ಬಂದು ಕೇಳ್ತೇವೆ ಸರ್. ನಾವು ಜಗಳ ಮಾಡಕ್ಕೆ ಬಂದಿಲ್ಲ. ಅವ್ರು ಏನಿಲ್ಲ, ಬಂದು ಆಯ್ತಪ್ಪ ಇಂದ ಇಸ್ ಬರ್ತೀನಿ ಮಟ್ಟಕ್ಕೆ. ಇದು ಸಮಾಜ ಬೇಡ, ಬಿಡಬಾರ್ದು. ಇದು ನಮ್ಮ ಮಟ್ಟದ್ದು, ನಾವು ಒಂದು ಬೆಳೆದಿರೋ ಮಟ್ಟ ಇದು ನಮ್ಮ ಸರ. ಬೆಳೆದಿರೋ ಮಟ್ಟ ಕುಗ್ಗೋಗ್ಬಿಟ್ಟು ನೋವಾಗಬಾರ್ದು ಅಂತ ಅಷ್ಟೇ. ನಾವೇನು ಜಗಳ ಮಾಡಲ್ಲ, ಜಗಳ ಮಾಡಬೇಕು ಸುಮ್ಮನೆ ಸೇರ್ಸಿಲ್ಲ ಸರ್. ನಿಮ್ಗೆ ಏನ ಅನ್ಸ ಸರ್, ನಾವು ಬಂದಿರೋರು ಈ ಸಮಾಜ ಇಡೀ ರಾಜ್ಯದಲ್ಲಿ ಅವ್ರನ್ನ ಕೇಳ್ತಾರೆ ಸರ್. ಸಮಾಜ ಎಲ್ಲೋದ್ರು ಬಿಡಲ್ಲ ಅವ್ರಿಗೆ, ಬಾರಪ್ಪ ಅಂತ ತಿದ್ಕೊಂತ ಕೇಳ್ತಿದ್ದೀವಿ. ಒಂದ್ ಸರಿ ನೋಡ್ತೀವಿ, ಎರಡ್ ಸರಿ ನೋಡ್ತೀವಿ, ಮೂರ್ ಸರಿ ನೋಡ್ತೀವಿ. ಅಮ್ಮ ಯುವಕರ ನೋಡ್ಕೊಂತಾರೆ. ನಮ್ ಸಮಾಜದ ಅಪಾತ್ಯ ಮಾಡಿದ್ರೆ ನಾವುಗಳು ಏನು ಹಿಂದೆ ಮಠಕ್ಕೆ ದುಡಿದಾರೆ.